ಹೋಗಿ ಕ್ಯಾಮೆ ನೋಡ್ಕೊ ಹೋಗಿ. ಅವ್ರು ಯಾವ ಕ್ಯಾಮೆ ನೋಡ್ಕೊಂಡ್ರಮ್ಮೆ, ಇವರು ಲಾಲಾಯಕಾಗಿ ಇರಬೇಕು ಅಂತ ಆ ದೇವರು ಇವ್ರನ್ನ ಉಡ್ಸಿ ಮದ್ದೂರ್ ಅವ್ರಿಗೆ ಗಂಟಾಕ್ಬಿಟ್ಟನೆ. ಕೌಡ್ರು ಪುಟ್ಟ ಮಲ್ಲಿಯವ್ರ ಮುಂದೆ ನನಗೆ ಅವಮಾನ ಮಾಡಿದ್ರಲ್ಲ, ನಾನು ಏನು ಅಂತ ಅವ್ರಿಗೆ ತೋರಿಸ್ತೀನಿ. ನಾನು ಮಾಡ್ತಾ ಇರೋ ಬಿಸ್ನೆಸ್ ಅಲ್ಲಿ ನಿನ್ನ ಪಾರ್ಟ್ನರ್ ಮಾಡ್ಕೊಬೇಕು ಅನ್ಕೊಂಡಿದ್ದೀನಿ. ಏನು ಕೆಲಸನ? ಗುಜರಿ ಬಿಸ್ನೆಸ್. ನೀನೀಗ ನಾಲ್ಕು ಜನ ಅಲ್ಲ ಗುಜರಿ ಜನ. ಬಾಬಣ್ಣ ಬಂದು ಲ್ಯಾಪ್ಟಾಪ್ ಆನ್ ಮಾಡ್ತಿದ್ದಂಗೆ ನಿಮ್ ಬಾಬಣ್ಣ ಸಾಯಿಸ್ಬಿಡುತ್ತೆ. ನಿಮ್ ಬಾಬಣ್ಣ ಗೋಡೆ ಸುಣ್ಣ ಆಗ್ಬಿಡ್ತಾರೆ. 7 ತಿಂಗಳಿಂದ ತಕಂಬಂದಿದ್ನಲ್ಲ ಆ ಟಿವಿ. ಓ ಇದ ಡಾರ್ಲಿಂಗ್ ಗುಜರಿ ಅವನಿಗೆ ಮಾರ್ಬಿಟ್ಟಿಯೇನಿ ಜಾನಿ? ಯಾಕಿಷ್ಟ ಅರ್ಜೆಂಟ್ ಆಗಿ ತಿಂತಿದ್ರ? ಕೆಲ್ಸಕ್ಕೆ ಹೋಗ್ಬೇಕಾ ಅಥವಾ ಏನಿನ್ ಮಾತಿನ ಅರ್ಥ? ನಾನು ಗುಜರಿ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತಾನ? ಇರ್ಬೋದೇನೋ, ನಿಮ್ ವಂಶದವರೆಲ್ಲ ಅದೇ ಕೆಲಸ ತಾನೆ ಮಾಡೋದು. ಇದಕ್ಕೆ ನಾನು ನನ್ನ ತಮ್ಮನ ಬಗ್ಗೆ ಹೇಳಿರ್ಲಿಲ್ಲ. ಅವನ್ ಮಾಡೋ ಕೆಲಸಕ್ಕೆ ನಾನು ಅವಮಾನ ಅನ್ಭವಿಸ್ಬೇಕು? ಇದೆಲ್ಲ ಬೇಕಾ? ನಂಗೆ ಅದೆಲ್ಲ ಬೇಕಾಗಿಲ್ಲ. ನೀವ್ ಎಲ್ ಕೆಲ್ಸ ಮಾಡ್ತಿದ್ರ, ಏನ್ ಕೆಲ್ಸ ಮಾಡ್ತಿದ್ರ ಅನ್ನೋದಷ್ಟೇ ನನಗ್ ಬೇಕಾಗಿರೋದು. ಗೋಪಾಲ ಅಂತ ಬೈಕಾಗಿತ್ತು. ನಿಮಗ್ ಬೈಯಷ್ಟೆಲ್ಲ ನನ್ ಟೈಮ್ ಇಲ್ಲ ರೀ, ಕೆಲ್ಸಕ್ಕೆ ಲೇಟ್ ಆಗ್ತಿದೆ, ಬರ್ತೀನಿ. ಅನೇಪ್ನವ್ರ ಒಂದ್ ನಿಮಿಷ ನಿಂತ್ಕೊಳ್ಳಿ. ನಿಮ್ ತಮ್ಮ ಗುಜರಿಯವನಿಂದ ನಂಗೆ ಶಾನೆ ತೊಂದರೆ ಆಯ್ತಾ ಅದೇ. ನನ್ನ ತಮ್ಮನಿಂದ? ಏನ್ ಮಾಡ್ದ? ಏನ್ ಮಾಡದ್ನ? ನಮ್ಮ ಮಟ್ಟಿಗೆ ಬಂದು ನನ್ನ ಹೆಂಡ್ರನ್ನ ಯಾವ ಮಾರಿಸಿ ಲ್ಯಾಪ್ಟಾಪ್ ಟಿವಿ ಎಲ್ಲ ಎತ್ಕೊಂಡು ಹೋಗನೆ. ಹಿಂಗೆ ಬಿಟ್ರೆ ಮುಂದೆ ಯಾನ್ ಮಾಡಿದ ಅಂತ ಭಯ ಶುರು ಆಗ್ಬಿಟ್ಟದೆ. ಅವ್ನ ನಂಬರ್ ಕೊಡಿ, ಮಾತಾಡ್ತೀನಿ. ಅವ್ನ ನಂಬರ್ ನನ್ನ ಹತ್ರ ಇಲ್ಲ. ಅನೇಪ್ನವ್ರೆ, ನಿಮ್ ತಮ್ಮನ ನಂಬರ್ ನಿಮ್ ತಮ್ಮ ಇಲ್ವಾ? ಅವ್ನು ನನ್ನ ತಮ್ಮನೇ ಅನ್ಕೊಂಡಿಲ್ಲ ಅಂದ್ಮೇಲೆ ಅವ್ನ ನಂಬರ್ ನನ್ನ ಹತ್ರ ಎಗ್ರಿ ಬರುತ್ತೆ? ಮತ್ತೆ ಅವ್ನು ಹಿಡಿಯೋದು ಹೆಂಗೆ? ಮಧು ಹತ್ರ ಕೇಳಿ ಐಡಿಯಾ ಕೊಡ್ತಾಳೆ, ನನಗೆ ಲೇಟ್ ಆಯ್ತು, ಬರ್ತೀನಿ. ಮಧುರವ್ರೆ, ನೀವ್ಯಾವಳಿ ಈಗ ಯಾನ್ ಮಾಡೋದು? ನಂಗೂ ಗೊತ್ತಾಗ್ತಿಲ್ಲ ಗೌಡ್ರೆ, ಅವ್ರಿಗೊಬ್ಬ ತಮ್ಮ ಇದ್ದಾನೆ ಅನ್ನೋದು ಕನ್ಫರ್ಮ್ ಆಗ್ತಿಲ್ಲ. ಮಧುರವ್ರೆ, ನೀವೇ ಹಿಂಗೆ ಹೋಗ್ಬಿಟ್ರೆ ನನ್ ಯಾರು ಮಡ್ಲಲ್ಲಿ ಮನೆ ಕಂಡು ಸಮಾಧಾನ ಮಾಡಿಸ್ಕೊಳ್ಳಿ. ಏನಂದ್ರೆ? ಅಲ್ಲ, ನಂಗೆ ಸಮಾಧಾನ ಮಾಡೋರು ಯಾರು ಅಂದಿ? ನೀ ಹೋಗಿ ಆ ಗುಜರಿ ಅವನ್ನ ಹುಡುಕಿ, ಸಿಕ್ಕದ್ರೆ ನಮ್ಮನೆ ಕರ್ಕೊಂಬನ್ನಿ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಈ ಗುಜರಿಯವನ್ನ ಮಟ್ಟಿನ ಹಾಳ್ ಮಾಡಕ್ಕೆ ಹುಟ್ಟನೆ ಅನ್ಸುತ್ತೆ. ಆ ಪುಟ್ಮಲ್ಲಿ ಯಾ ಮರೆಸಿ ಎಲ್ಲ ಸಾಮಾನು ತಕೊಂಡು ಹೋಗ್ಬಿಡ್ತಾನೆ. ಹಿಂಗೆ ಬಿಟ್ರೆ ನಮ್ಮ ಮಟ್ಟಿನ ಅವನ ಹೆಸ್ರಿಗೆ ಬರೆಸ್ಕೊಂಡು ನನ್ನೇ ಅವನ ಅಂಗಡಿಲಿ ಕೆಲ್ಸಕ್ಕೆ ಇಟ್ಕೊಂಡ್ಬಿಡ್ತಾನೆ. ಹಿಂಗಾಗಕ್ ಬಿಡಬಾರ್ದು, ಏನಾದ್ರೂ ಮಾಡ್ಬೇಕಲ್ಲ. ಬಾರಪ್ಪ ಬಾರೋ. ಏನು ಟಿವಿ ತಕ ನಮ್ಮಟ್ಟಿಗೆ ಹೋಗ್ಬಿಟ್ಟಿದೆ? ಐ ಲೈಕ್ ಇಟ್. ನಿಮ್ಮ ಮನೆಯಲ್ಲಿ ಟಿವಿ ಇಲ್ಲ ಅಂತೇಳಿ ಗೊತ್ತಾಯ್ತು, ಅದಕ್ಕೆ ನೀವು ತಗೊಳ್ತೀರೇನಂತೇಳಿ ತಗೊಂಡ್ ಬಂದೆ. ಅಡ ಕಲ್ಟಿವೇಟ್ರು, ನಮ್ಮಟ್ಟಿ ಟಿವಿ ತಕೊಂಬಂದು ನನಗೆ ಬೇಕಂದಯ್ಯ. ಹಲೋ, ಇದನ್ನು ನಾನು ಗುಜರಿ ಅಂಗಡಿ ಹತ್ರ 5,000 ರೂಪಾಯಿಗೆ ತಗೊಂಡದ್ದು. ನಿಮ್ಗೆ ಬೇಕಾ ಬೇಡ ಅಷ್ಟೇಳಿ. ಶಂಕರೇಶ್ವರ, 50,000 ರೂಪಾಯಿ ಟಿವಿನ 5,000 ರೂಪಾಯಿ ಮಾರಿದನ, ಅವೇನಾರು ನನ್ನ ಕೈಗೆ ಚಿಕ್ಕ್ರೆ ಇದೇ ಟಿವಿಲಿ ಅವ್ನು ತಲೆ ಹೊಡೆದಾಕ್ ಕೊಡ್ತೀನಿ. ಎಂತ ಬೇಕಾದ್ರೆ ಹೊಡೆದಾಕಿ, ಈಗ ನಿಮ್ಗೆ ಬೇಕಾ ಬೇಡ ಅಷ್ಟೇಳಿ. ಡಾ, ನಮ್ಮಟ್ಟಿ ಟಿವಿ ತಕೊಂಬಂದು ನನಗೆ ಬೇಕಂದಯ್ಯ. ಮರ್ಯಾದೆಗೆ ಇದನ್ನ ಇಲ್ಲಿ ಇಟ್ಬಿಟ್ಟು ಸರಿ, ಇಲ್ಲ ಅಂದ್ರೆ ನೀನೇ ನಮ್ಮಟ್ಟಿ ಟಿವಿ ಕದ್ದಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಐ ಲೈಕ್ ಇಟ್. ಓಯ್, ಕಾನೂನು ನನಗೆ ಕೂಡ ಗೊತ್ತುಂಟಾಯ್ತಾ? ಇದನ್ನ ಗುಜರಿ ಹೆಂಗಣ್ಣ ತಗೊಂಡದಕ್ಕೆ ನನ್ನ ಹತ್ರ ಪ್ರೂವ್ ಉಂಟು. ನಿಮ್ಮ ಮೇಲೆ ನನಗೆ ಕೇಸ್ ಹಾಕ್ಬೋದು ಗೊತ್ತುಂಟ? ನೀವು ತಗೊಳ್ಳಿಲ್ವಾ? ತೊಂದಿರಲ್ಲ, ನಾನು ಬೇರೆ ಕೊಡ್ತೇನೆ. ಇಂಥ ಮರ್ಟಾಗಿ ಮಾತಾಡ್ರೆ ಆಗಲ್ಲ, ಸೆಂಟಿಮೆಂಟಾಗಿ ಮಾತಾಡ್ಬೇಕು. ಅಡ ಕಲ್ಟಿವೇಟ್ರು, ಅಡ ಕಲ್ಟಿವೇಟ್ರು. ಎಂತ ಟಿ ವಿ ಬೇಕಾ? 50,000 ರೂಪಾಯಿ ಕೊಟ್ಟು ತಗೊಳ್ಳಿ. ಅಡ ಕಲ್ಟಿವೇಟ್ರು, ನೀನು 5,000 ರೂಪಾಯಿ ಹೇಳ್ದಲ್ವಾ, ನಾನು ನಿನಗೆ 6,000 ರೂಪಾಯಿ ಕೊಡ್ತೀನಿ ಟಿ ವಿ ಕೊಡು. ಆಗೋದಿಲ್ಲ, ಲಾಸ್ಟ್ ರೇಟ್ 10,000 ರೂಪಾಯಿ, ಅದಕ್ಕಿಂತ 1 ರೂಪಾಯಿ ಕಮ್ಮಿ ಕೊಟ್ಟರು ಕೊಡೋದಿಲ್ಲ. ಅಡ ಕಲ್ಟಿವೇಟ್ರು, ಟಿ ವಿ ಇಲ್ಲ ಅಂತ ಪುಟ್ಮಲ್ಲಿ ಊಟ ತಿಂಡಿ ಎಲ್ಲನೂ ಬಿಟ್ಬಿಟ್ಟು ಉಪವಾಸ ಮಾಡ್ತಾಳೆ ಕಡ. ನೀನು ಅವಳು ಕೈ ತುತ್ತು ತಿಂದು ಬೆಳೆದಿದೆ ಅಂತವ ಉಪವಾಸ ಇರೋದು ನಿನಗೆ ಇಷ್ಟವ? ಅವಳಿಗೋಸ್ಕರ ಟಿ ವಿ ಕೊಟ್ಟ. ಪುಟ್ಟಕ್ಕನ ಹೆಸರು ಹೇಳಿ ನನ್ನನ್ನು ದಿಗ್ಬಂಧನದಲ್ಲಿ ಕತ್ತಿ ಹಾಕಿಬಿಟ್ರಿ. ಅವ್ರು ಖುಷಿಯಾಗಿರಬೇಕು, ಅವ್ರನ್ನು ಕರೀರಿ, ನನ್ನ ಕೈಯಲ್ಲಿ ಜ್ಯೂಸ್ ಮಾಡಿಕೊಟ್ಟು ಅವರ ಉಪವಾಸವನ್ನು ಅಂತ್ಯ ಮಾಡ್ತೇನೆ. ಆ ತೊಂದರೆ ಎಲ್ಲ ನೀ ತಗೋಬೇಡ, ಎಲ್ಲನೂ ನಾನು ನೋಡ್ಕೋತೀನಿ. ನೋಡ್ರೆ ಏನ್ ಬಂದ್ರೆ ಇನ್ಸ್ಪೆಕ್ಟರ್, ಪುನಃ ನಮ್ಮ ಮಟ್ಟಿಗೆ ಬಂದ್ರಿ. ಅದು ನಿನ್ನೆಯೂ ನನ್ನೊಂದು ಲುಂಗಿ ಕಳೆದೋಯ್ತು ಮಾಡ್ರೆ, ಅದನ್ನ ಹುಡ್ಕು ಅಂದಳಿ ಬಂದ್ರೆ.
ಅಂದ್ರೆ ಲುಂಗಿ ಹಾಕದಿನಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಗೊತ್ತಿತ್ತು ಅಂದ್ರೆ ನಂಗೆ ನಿಮ್ಮ ಮೇಲೆ ಅನುಮಾನ ಇಲ್ಲ ಮರ್ರೆ. ನಾನು ಲುಂಗಿ ಹಾಕೊಂಡವ್ನು ನೀವೆಲ್ಲರೂ ಕಂಡಿರಿ ಅಂದ್ರೆ ಕೆಂಪು ಬಂದೆ. ಐ ಲೈಕ್ ಇಟ್. ಅವ್ರು ಹಾಕೊಳ್ಳೋದು ಲುಂಗಿ ಹಾಕಿದ್ದೆ ನೋಡಲ್ಲ, ಒಳಗಿರುವ ಚಡ್ಡಿ ಬಡಿಯ ನಾನು. ಐ ಲೈಕ್ ಇಟ್. ಹಂಗೆಲ್ಲ ಹೇಳ್ಬೇಡ, ನಾನು ಮರ್ಯಾದಸ್ಥ, ಅದನ್ನೆಲ್ಲ ನೋಡಲ್ಲ. ಭದ್ರಂಗಿ ಇನ್ಸ್ಪೆಕ್ಟ್ರೆ, ಲುಂಗಿ ಹುಡಿಕೊಂಡು ಪುನಃ ಪುನಃ ನಮ್ಮ ಮಟ್ಟಿಗೆ ಬರೋದು ಸರಿ ಇರಲ್ಲ. ಅಡ್ಡಿಲ್ಲ, ನಾನು ಬಂದಾಗಳೆಲ್ಲ ನೀವು ಎಂಥದ್ದು ಡೀಲ್ ಮಾಡ್ತಿರ್ತೀರಲ್ಲ ಅದೆಂತ? ಏನ್ ನಿಮ್ ಪ್ರಾಬ್ಲಮ್? ನೀವು ಹೇಳೋದು ನಾವಿಬ್ರು ಸೇರ್ಕೊಂಡು ಸ್ಮಗ್ಲಿಂಗ್ ಮಾಡ್ತೀವಿ ಅಂತ. ಅಲ್ಲ, ನೀವೆಂತಾರು ಬಿಸ್ನೆಸ್ ಮಾಡ್ತಿದ್ರೆ ನಾವು ಮಧ್ಯೆ ಕೈ ಜೋಡಿಸುವ ಅಂದಳಿ. ಬಪ್ಪು ಸಂಬಳದಲ್ಲಿ ಹೆಂಡತಿ ಬೈಕಿ ತೀರ್ಸೋಕೆ ಆತಿಲ್ಲ ಮರ್ರೆ. ಅದಕ್ಕೆ ಅಲ್ವಾ ನೀವು ಎಲ್ಲರ ಹತ್ರ ಬೀಡ ಇಸ್ಕೊಳ್ಳುದು. ಇನ್ನೊಂದ್ಸತಿ ಬೀಡದ ಸುದ್ದಿ ಎತ್ತರೆ ಬೋಟಿ ಎತ್ತಿ ಬಿಡ್ತೇನೆ ಮಗನೆ. ಐ ಲೈಕ್ ಇಟ್. ನೀವು ಬೋಟಿ ಎತ್ತು ನನಗೆ ನೋಡ್ಬೇಕು. ಎತ್ತಿ 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 ನೋಡ್ಸ. ನಾನು ಲುಂಗಿ ಎಲ್ಲರೂ ಕಂಡಿರೇ ಮರ್ರೆ. ಕಂಡಾಗ ಫೋನ್ ಮಾಡ್ತೀನಿ. ನಿಮ್ ಜೀಪ್ ತಕೊಂಡ್ಬಂದು ಲುಂಗಿ ತಕೊಂಡೋಗಿ ಲುಂಗಿ ಡ್ಯಾನ್ಸ್ ಮಾಡಿ. ಜಾನಿ ಇದನ್ನ ಇಲ್ಲಿ ಹಾಕಿಟ್ರು. ಡಾರ್ಲಿಂಗ್ ಕೃಷ್ಣ, ಕೆನಡಾ ಕಂಪನಿಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಇಂಥ ಕೆಲಸ ಮಾಡ್ತಿದ್ದೀರಾ? ಅದು ಅಲ್ಲದೆ ತಮ್ಮ ಇದಾನಂತ ಸುಳ್ಳು ಬೇರೆ ಹೇಳಿದಿರಾ? ನಿಮ್ಮ ನೀನಾಸಂ ನಾಟಕನ ಆದಷ್ಟು ಬೇಗ ಬಯಲು ಮಾಡ್ತೀನಿ. ಬನ್ನಿ ಬನ್ನಿ. ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನಾನು ಗುಡ್ರಿ ಅಲ್ಲ ಡಾರ್ಲಿಂಗ್ ಅಂತ. ಆಯ್ತು ಡಾರ್ಲಿಂಗ್, ಐ ಲವ್ ಯು. ಮಂಚ ನೋಡಿ ಎಷ್ಟು ಹಳೇದಾಗಿದೆ, ಕಾಲೆಲ್ಲ ಸವ್ದು ಹೋಗ್ಬಿಟ್ಟಿದೆ. ಇದ್ರ ಮೇಲೆ ನೀವು ಕೂತಿದ್ದೀರ ಓಕೆ, ನಿಮ್ ಗಂಡ ಕೂತಿದ್ದೀರಾ ಮುರಿದೋಗ ಸೊಂಟ ಮುರಿದೋಗ್ಬಿಟ್ರದು. ಏನು ಇಲ್ಲ, ನೀ ಮಂಚ ಚೆನ್ನಾಗದೆ. ನಿಮ್ ನೋಡಕ್ಕಾಗ ಅನಿಸ್ತಿದೆ, ಬೇಕಾದ್ರೆ ನಿಮ್ ಗಂಡನ ಇದ್ರ ಮೇಲೆ ಕೂರಿಸ್ ನೋಡಿ ಅಗೇನು ಅಂತ ಗೊತ್ತಾಗುತ್ತೆ. ನೋಡಿ ನನ್ನ ಮಾತು ಕೇಳಿ, ಇದನ್ನ ನನಗೆ ಕೊಟ್ಟು ಹೊಸ ಮಂಚ ತಗೊಳ್ಳಿ, ಇಲ್ಲಾಂದ್ರೆ ಇದೇ ಮಂಚದ ಮೇಲೆ ನಿಮ್ ಗಂಡನ ಹೆಣ ಮಲಗಿಸ್ಬೇಕಾಗತ್ತೆ. ಇರೋದಿಲ್ಲಂದ್ರೆ ಅಪ್ಪಸ್ವರ ಅಂತೀರಾ. ನೋಡಿ ನನ್ನ ಮಾತು ಕೇಳಿ ಕೊಡಿ, ಇಲ್ಲಾಂದ್ರೆ ನಡೆಸ ಬಿಟ್ಟು ನೀವೇ ನನ್ನ ಕರ್ಸ್ ಕೊಡ್ತೀರಾ? ಬೇಡ ಬೇಡ, ನೀವು ಹೇಳದ್ಮೇಲೆ ಇದನ್ನ ಈಗಲೇ ತಗೊಂಡು ಹೋಗ್ಬಿಡಿ. ಯಾರ್ ಮಾಡ್ತಾ ಇದೆಪ್ಪ ಬಾಬಣ್ಣ? ಡಾರ್ಲಿಂಗ್ ಹೇಳಿದ್ರು ಇದು ಹಳೇದಾಗಿದ್ದಂತೆ, ಅದಕ್ಕೆ ಇದನ್ನ ಕೊಟ್ಬಿಟ್ಟು ಹೊಸ ತಕೊಳ್ಳೋವು. ನಾನು ಅಳುಪ್ನ ಆಗ್ಬಿಟ್ಟಿನಿ, ನನ್ನ ಕೊಟ್ಬಿಡು ಬಾಬಣ್ಣ. ಯಾರ ಮಾತು ಅಂತ ಆಡಿರಿ? ನಿಮ್ಮನ್ ಮಾಡೋದಾದ್ರೆ ಲಕ್ಷದ ಮೇಲೆ ಒಂದ್ ರೂಪಾಯಿ ಕೊಡ್ತೀನಿ. ಸುಮ್ಮನೆ ಇಲ್ಲಿಂದ ಹೊರತೋರ್ ಸರಿ, ಇಲ್ಲ ಅಂದ್ರೆ ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತೀನಿ. ನನ್ನ ಹೆಂಡ್ರನ್ನ ಯಾವ ಮಾರ್ಸಿ ಲ್ಯಾಪ್ಟಾಪು ಟಿ ವಿ ತಕೊಂಡು ಹೋಗಿದ್ದಲ್ದೆ ಈಗ ಇದನ್ನ ತಕೊಂಡು ಹಾಕ್ ಬಂದಿದ್ದಯ್ಯಾ. ಒಂದ್ಸರಿ ಅಣ್ಣಪ್ಪನವ್ರು ನಮ್ಮ ಮೊಟ್ಟೆ ಹಾಳು ಮಾಡಿದ್ರೆ ನೀವು ಒಂದ್ಸರಿ ಹಾಳು ಮಾಡು. ನೋಡು ಮರ್ಯಾದೆಯಾಗಿ ಹೊಂಟೋಗು, ಇಲ್ಲಾಂದ್ರೆ ನಿನ್ನ ಹೆಣನ ಈ ಚೀಲಕ್ಕೆ ತುಂಬ ಕಳಿಸ್ಬಿಡ್ತೀನಿ. ಬರ್ತೀನಿ, ಐ ಲವ್ ಯು. ಮಿಸ್ ಯು ಜಾನು. ಹಳೆ ಪಾತ್ರೆ ಹಳೆ ಕಬ್ಬಿಣ ಹಳೆ ಪೇಪರ್. ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಗಣ ಹೋಯ್. ಬನ್ನಿ ಬನ್ನಿ, ನಾನ್ ನಿಮ್ಗೋಸ್ಕರನೇ ಕಾಯ್ತಿದ್ದೆ. ನನ್ಗೋಸ್ಕರ ನೀವ್ ಯಾಕೆ ಕಾಯ್ತಾ ಇದ್ರಿ? ಗೌಡ್ರು ನೀವ್ ಬರಕ್ ಹೇಳಿದಿರಾದ್ರು ಅದಕ್ಕೆ ಬಂದೆ, ಇಲ್ಲಾಂದ್ರೆ ಮನೆ ಕಾಲು ಹಿಡಿತಿರ್ಲಿಲ್ಲ. ನೀವೀಗ ಈ ಮನೆಗ್ ಮಾತ್ರ ಅಲ್ಲ, ನನ್ ಹೃದಯದೊಳಗ್ ಕಾಲಿಟ್ಬಿಟ್ಟಿದ್ದೀರ. ಏನ್ ಮಾತಾಡ್ತಿದ್ದೀರಾ? ಮಾತಾಡ್ಬೇಕಾಗಿರೋದನ್ನೇ ಮಾತಾಡ್ತಿದ್ದೀನಿ. ನೀವ್ ಬಂದಿದ್ದಕ್ಕೆ ನಂಗ್ ತುಂಬಾ ಸಂತೋಷ ಆಗ್ತಿದೆ. ನೀವು ನೋಡಕ್ ಜಾನಿ ತರನೇ ಇದ್ದೀರಾ, ಆದ್ರೆ ಅವ್ರಿಗಿಂತ ಹ್ಯಾಂಡ್ಸಮ್ ಆಗಿದ್ದೀರಾ. ಇವತ್ತು ನಿಮ್ಮ ಅಣ್ಣ ಮನೇಲಿಲ್ಲ. ಅಣ್ಣ ಮನೇಲಿಲ್ಲ ಅಂದ್ರೆ ನಾನೇನ್ ಮಾಡ್ಲೆ? ನಿಮ್ ಜೊತೆ ಮಾತಾಡೋ ತುಂಬಾ ಇದೆ, ಅದಕ್ಕೆ ಈ ರೀತಿ ಪ್ರೈವಸಿ ಬೇಕಿತ್ತು. ಏನ್ ಮಾತಾಡ್ಬೇಕು ಡಾರ್ಲಿಂಗ್? ನನ್ಗೆ ನಿಮ್ ಅಣ್ಣ ಅಂದ್ರೆ ಒಂದ್ ಸ್ವಲ್ಪನು ಇಷ್ಟ ಇಲ್ಲ. ಇಷ್ಟ ಇಲ್ಲದೆ ಇಷ್ಟು ವರ್ಷ ಸಂಸಾರ ಮಾಡಿದ್ರ? ಸಂಸಾರ ಮಾಡಕ್ಕೆ ಇಷ್ಟ ಪಡ್ಬೇಕು ಅಂತಾನೆ ಇದ್ಯಾ? ಸಿಚುವೇಶನ್ಸ್ಗಳು ಹಾಗ ಮಾಡಿರ್ತವೆ, ಅದಕ್ಕೆ ನಾನೊಂದ್ ಡಿಸಿಷನ್ ತಗೊಂಡಿದ್ದೀನಿ. ಏನ್ ಡಿಸಿಷನ್? ನಿಮ್ ಅಣ್ಣಂಗೆ ಡಿವೋರ್ಸ್ ಕೊಡ್ತಿದ್ದೀನಿ. ನಮ್ಮ ಅಣ್ಣನಂತ ಒಳ್ಳೆ ಬಿಟ್ಬಿಟ್ರೆ
ನೀವೇ ಡಾರ್ಲಿಂಗ್, ನೀವ್ ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ, ಜೊತೆ ಕೆಲಸನೂ ಮಾಡ್ತಿದ್ದೀರಾ. ನಿಮ್ಮ ಅಣ್ಣನಂತ ನಾಲಾಯ್ ಜೊತೆ ಸಂಸಾರ ಮಾಡಕ್ ನಂಗೆ ಇಷ್ಟ ಇಲ್ಲ. ದೇವ್ರೇ, ನನ್ ಮದು ಇಂಥವಳು ಅಂತ ಗೊತ್ತಿರಲಿಲ್ಲ. ಹೂವಿನ ಕೆಳಗಡೆ ಮುಳ್ಳಿರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಹೆಣ್ಣಿನೊಳಗಡೆ ಇಷ್ಟೊಂದು ವಿಷ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ ಡಾರ್ಲಿಂಗ್? ನೋಡಿ, ನೀವು ಮಾತಾಡ್ತಿರೋದು ಸ್ವಲ್ಪ ಸರಿ ಇಲ್ಲ. ನೀವು ನಮ್ಮ ಅಣ್ಣಗೆ ಮೋಸ ಮಾಡ್ತಿದ್ದೀರಾ. ನಾನು ಓದಿರೋ ಹುಡುಗಿ, ಸರಿ ಯಾವ್ದು ತಪ್ಪು ಯಾವ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಅಣ್ಣ ಬರೋದು ಲೇಟು, ರಾತ್ರಿ 8 ಗಂಟೆಗೆ ಮನೆಗೆ ಬಂದ್ಬಿಡಿ, ನಿಮ್ಮ ಜೊತೆ ಮಾತಾಡಬೇಕು. ಮದು ಹಿಂಗೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ನು ಏನ್ ಮಾಡ್ತಾಳೆ ನೋಡೇ ಬಿಡ್ತೀನಿ. ಅಷ್ಟೇ ಅಷ್ಟೇ ಅಷ್ಟೇ, ನಾನು ಡಾರ್ಲಿಂಗ್ ಬಂದಿದ್ದೇನೆ. ಸುನ್ ಸಾಥಿಯ ಮಾಹಿಯ ಬರ್ಸಾದೆ ಇಷ್ಟಾಗಿ ಸ್ಯಾಹಿಯ. ನನ್ನ ಅತ್ತಿಗೆ ಅನ್ಬೇಡ ಡಾರ್ಲಿಂಗ್, ನಾನು ನಿನ್ ಪಟ್ಟದರಸಿ ಆಗ್ಬೇಕು ಅನ್ಕೊಂಡಿದ್ದೀನಿ. ಈ ವಿಷಯ ಅಣ್ಣ ಗೊತ್ತಾದ್ರೆ ಎಷ್ಟು ನೋವು ಅನ್ಭವಿಸ್ತಾನೆ ಗೊತ್ತಾ? ಅವ್ರ ಬಗ್ಗೆ ನಾನೇ ತಲೆ ಕೆಡ್ಸ್ಕೊತಿಲ್ಲ, ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ? ನನ್ಗೆ ನನ್ ಸಂತೋಷ ಅಷ್ಟೇ ಮುಖ್ಯ. ಇಷ್ಟ ದಿನ ಅವ್ರ ಜೊತೆ ಇದ್ದು ಇದ್ದು ನೋವು ಅನ್ಭವಿಸಿದ್ ಸಾಕು. ಆ ನೋವು ದೂರ ಆಗ್ಬೇಕು ಅಂದ್ರೆ ನೀ ನನಗ್ ಹತ್ರ ಆಗ್ಬೇಕು. ಶಂಕರೇಶ್ವರ, ಯಾನಪ್ಪ ಇದು? ಮಧುರವ್ರು ಗುಜರಾನ್ ಜೊತೆಗೆ ಹಿಂಗೆಲ್ಲ ಆಡ್ತಾವ್ರ? ಇದೆಲ್ಲ ನೋಡಕ್ಕಿಂತ ಮುಂಚೆ ನೀನು ನನ್ನ ಕಣ್ ಕಿತ್ಕೊಂಡ್ಬಿಡ್ಬಾರ್ದ. ಯಾಕ್ ಡಾರ್ಲಿಂಗ್ ಸುಮ್ಮನಾಗ್ಬಿಟ್ಟೆ? ಆಹಾ, ನಿಮ್ಮನ್ ಮಾತ್ರ ಭಾವುಕ ನಟ ಅನ್ಕೊಂಡ್ರ, ನಾನು ಒಳ್ಳೆ ನಟಿನೆ. ದಡ್ಡ ಬಡತದ ನಾ ಎವಳದದು ಅಂಗಡಿ ಮುಳುಗಾಯ್ತು ಅಂತೆಲ್ಲ ಕಮ್ಮೆ. ನನ್ನ ಆಸೆ ಕನಸುಗಳೆಲ್ಲ ನೀರಲ್ಲಿ ಕೊಚ್ಚಿಕೊಂಡು ಹೊಂಟೋಯ್ತು ಅಂತ. ಬಾಬಣ್ಣ, ಅದೇನಾಯ್ತು ಅಂತ ಉಸಿ ಬುಡ್ಸೋಳಿ. ಅಮ್ಮೆ ಪುಟ್ಮಲಿ, ಯಾವ ಬಾಯಲಿ ಅಂತ ಎವಳೆಮೆ ಯಾನ್ ನೋಡ್ತಾ ಇದೆ? ಇನ್ನೊಂದ್ ಬಾಯಿ ಎಲ್ಲಿದ್ದು ಅಂತ ನೋಡ್ತೀವಿ. ದಡ್ಡು ತರಕ ಯಾನ್ ಹೇಳಿ, ನನ್ ಇರೋದೇ ಒಂದ ಬಾಯಿ ತಮ್ಮ. ಅದೇ ಬಾಯಲ್ಲಿ ಹೇಳಿ. ಅಮ್ಮ ಪುಟ್ಮಲಿ, ಅಮ್ಮ ಪುಟ್ಮಲಿ, ಅಮ್ಮದುರ ಅವರು ಗುಜ್ರ ಜೊತೆಗ ರೊಮ್ಯಾನ್ಸ್ ಮಾಡಂತ ನನ್ನ ಕಣ್ಣಾರ ನೋಡ್ಬಿಟ್ಟೆ. ಬಾಬಣ್ಣ, ಮಧುರವ್ರು ಹಂಗ್ ಮಾಡಿದ್ರ? ನನಗೂ ನಂಬಕ್ ಆಗ್ತಿರ್ಲಿಲ್ಲ ಕಮ್ಮೆ. ಕಣ್ಣಾರ ನೋಡಿದ್ಮೇಲ ದುಃಖ ತೋಡ್ಕೊಂಬತ್ತೆ ಅಲ್ಲ. ಆಚಾರಿ ಈಚಾರಿ ಎಷ್ಟು ಸುಂದರವಾಗಿರೋರು ಇರ್ಬೇಕಾರೆ ಆ ಗುಜ್ರ ಜೊತೆ ಯಾಕೆ ರೊಮ್ಯಾನ್ಸ್ ಮಾಡ್ಬೇಕಿತ್ತು? ಅಕ್ಕಪಕ್ಕದಲ್ಲಿ ಸುಂದರವಾಗಿರೋರು ಯಾರಿದ್ದಾರು? ನೋಡಿಲ್ವೊಮ್ಮೆ ಅವರಂತ ಸುಂದರವಾಗಿರೋರು ಬಿಟ್ಟು ಬೇರೆಯವ್ರ ಜೊತೆ ಯಾಕೆ ರೊಮ್ಯಾನ್ಸ್ ಮಾಡ್ಬೇಕು? ಅವ್ರೇನೋ ಸುಂದರವಾಗವ್ರೇ ಅನ್ನಿ, ಆದ್ರೆ ಅವ್ರ ನಾಲಾಯಕಲ್ವಾ, ಅದಕ್ಕೆ ಹಂಗ್ ಮಾಡಿರ್ಬೇಕು. ಬಿಸ್ನೆಸ್ ಮ್ಯಾನ್ ಅವನೆಲ್ಲ ಅಂದ್ರೆ ಅಣ್ಣಪ್ಪನವ್ರಿಗೆ ನಾ ಕೆಲ್ಸ ಕೊಡ್ತಿದ್ದೆ ಏಂದಿ? ಅವ್ರನ್ನ ನೋಡ್ಕೊಳ್ಳ ಶಕ್ತಿ ನನಗಿಲ್ವಾ? ಬಾಬಣ್ಣ, ಅದ್ ಯಾರು ಹೇಳ್ತಾ ಇದ್ದೀನಿ? ಆಮೆ ಪುಟ್ಮಲಿ, ನಾನು ನೀನು ಸೇರಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬಹುದಾಗಿತ್ತು ಅಂದಿ. ಬಾಬಣ್ಣ, ಯಾರೇ ನೋಡ್ಕೊಂಡ್ರು ಕಟ್ಕೊಂಡ್ ಗಂಡ ನೋಡ್ಕೊಂಡಂಗ ಅದ್ದ. ನೀವು ಅವ್ರಿಗೆ ಬುದ್ಧಿ ಹೋಳಿ ಸರಿ ಹೋಯ್ತಾರೆ. ಆ ತರ ನೋಡಿದ್ಮೇಲೆ ಅವ್ರ ಜೊತೆ ಮಾತಾಡಕ್ಕೆ ಒಂಥರ ಆಯ್ತದೆ.
ಅಮ್ಲ ಕೇಸರನ್ನ ಬಯಸಿದ್ರೆ ಒಪ್ಪಗಬಹುದು, ಆದ್ರೆ ತಿಪ್ಪನ್ನ ಬಯಸಿದ್ರೆ ಸೈಜ್ಗಳ ಕಾದ್ದ. ಸುನ್ ಸಾಧಿಯ ಮಹಿಯ ಬರಸಾದೆ ಇಶ್ಕಾಗಿ ಸ್ಯಾಹಿ. ಜಾನಿ, ಯಾಕೋ ನೋವಲ್ಲಿರೋ ತರ ಇದೆ. ಏನು ಅಂತ ಹೇಳಿ, ನನ್ನ ಜೀವನದಲ್ಲಿ ಇಷ್ಟೊಂದು ನಂಬಿಕೆದ್ರು ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಸಕ್ಕರೆ ಹಾಕಿ ಬೆಳೆಸಿದಿರುವೆ ನನ್ನನ್ನೇ ಕಚ್ಚುತ್ತಿದೆ. ಇರುವೆ ಗುಣನೇ ಅದು ತಾನೆ, ಸಕ್ಕರೆ ಹಾಕಿದ್ರು ಕಚ್ಚುತ್ತೆ, ಬೆಲ್ಲ ಹಾಕಿದ್ರು ಕಚ್ಚುತ್ತೆ. ಮೋಸ ಮಾಡಿದಿರುವೆ ಯಾರು? ಯಾರು ಅಂತ ಹೇಳಿ, ಪ್ರಾಣಕ್ಕೆ ಪ್ರಾಣ ಆಗಿರೋದೆ ಮೋಸ ಮಾಡಿದ್ರೆ ನನ್ನ ನೋವನ್ನ ಯಾರತ್ರ ಹೇಳ್ಕೊಳ್ಳಿ? ನನ್ನ ಹಣೆ ಬರನೇ ಸರಿಯಿಲ್ಲ. ಯಾಕೆ ಹಾಗೆಲ್ಲ ಅನ್ಕೋತೀರಾ? ನಾನು ನಿಮ್ಮ ಜೊತೆಗಿದ್ದೀನಿ ತಾನೆ. ನೀನಿರೋದು ನನ್ನ ಜೊತೆಗಲ್ಲ, ಆ ಗುಜರಿಯನ್ ಜೊತೆಗೆ. ತುಟಿಗಳು ನಡುಕ್ತಿವೆ. ನಡುಕ್ತಿರೋದು ತುಟಿ ಅಲ್ಲ, ನನ್ನ ಹೃದಯ. ನನ್ನ ನೋವನ್ನ ಹೇಳ್ಕೊಳಕಾಗದೆ ಇರ್ವಿಲ್ಲೋ ಅಂತ ಒದ್ದಾಡ್ತಿದೆ. ಹಾಗೆಲ್ಲ ಮಾತಾಡ್ಬೇಡಿ ಜಾನಿ, ನೀವ್ ಯಾವಾಗ್ಲೂ ಖುಷಿ ಖುಷಿಯಾಗಿರ್ಬೇಕು. ಏನ್ ಖುಷಿಯಾಗಿರೋದು ಅನ್ನೋದು, ಕೊನೆ ತನಕ ಜೊತೆಯಲ್ಲಿರ್ತೀನಿ ಅಂದಿದ್ ಪ್ರೀತಿನೇ ಕೈ ಬಿಟ್ಟೋಗೋ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಯಾರನ್ನ ನಂಬೋದೋ ಯಾರನ್ನ ಬಿಡೋದೋ, ನನಗೆ ಈ ಸಂಬಂಧಗಳ ಮೇಲೆ ನಂಬಿಕೆನೇ ಹೊರಟಾಗಿದೆ. ಯಾಕೆ ಅಷ್ಟೊಂದೆಲ್ಲ ಯೋಚನೆ ಮಾಡ್ತೀರಾ? ಜೀವನ ಆದ್ಮೇಲೆ ಇದೆಲ್ಲ ಇದ್ದಿದ್ದೆ, ರೆಸ್ಟ್ ಮಾಡಿ ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೋ ಏನೋ, ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಟ್ಟಿದೆ ಡಾರ್ಲಿಂಗ್. ಜಾನಿಗೆ ಏನ್ ಹೇಳಿದ್ರಿ, ಇನ್ನೊಂದ್ಸಲ ಹೇಳಿ. ಡಾರ್ಲಿಂಗ್. ವಾವ್, ಈ ಶಬ್ದ ಕೆಳಗೆ ಎಷ್ಟು ಚೆನ್ನಾಗಿದೆ. ಜಾನಿ, ಇನ್ನೊಂದ್ಸಲ ಹಾಕರಿದಿ ಪ್ಲೀಸ್. ಡಾರ್ಲಿಂಗ್, ಡಾರ್ಲಿಂಗ್, ಡಾರ್ಲಿಂಗ್. ವಾವ್, ಥ್ಯಾಂಕ್ ಯು. ಮದು ದೇವ್ರೆ, ಯಾಕಪ್ಪ ನನ್ ಜೀವನದಲ್ಲಿ ಹಿಂಗ ಆಟ ಆಡ್ತಿದ್ಯ? ನಾನು ಸೃಷ್ಟಿ ಮಾಡಿದ ಡಾರ್ಲಿಂಗ್ ಇವ್ನಿಗೆ ಇಷ್ಟೊಂದು ಇಷ್ಟ ಆಗ್ಬಿಟ್ನ. ಮಧು, ಟ್ರ್ಯಾಕ್ ಪ್ಯಾಂಟ್ ತಗೊಂಬಮ್ಮ. ಜಾನಿ, ಇವತ್ ಟ್ರ್ಯಾಕ್ ಪ್ಯಾಂಟ್ ಹಾಕೋಬೇಡಿ, ಈ ಲುಂಗಿ ಉಟ್ಕೊಳ್ಳಿ. ಈ ಲುಂಗಿನ ಯಾಕೆ? ಯಾಕಂದ್ರೆ ಈ ನಡುವೆ ಈ ಲುಂಗಿ ಅಂದ್ರೆ ನನಗೆ ತುಂಬಾ ಇಷ್ಟ. ನಾ ಹತ್ರ ಬರುವಾಗ ನೀ ಯಾಕೆ ದೂರ ಹೋಗ್ತಿದ್ಯ? ನಾವಿಬ್ರು ದೂರ ಆಗ್ಬೇಕಾದವ್ರಲ್ಲ, ಹತ್ರ ಆಗ್ಬೇಕಾದವ್ರು. ಪರವಾಗಿಲ್ಲ, ಅಲ್ಲೇ ಮಾತಾಡಿ ಡಾರ್ಲಿಂಗ್. ಹಾಗನ್ಬಿಡಿ, ನನ್ಗೊಂಥರ ಆಗುತ್ತೆ. ನಿಂಗ್ ಒಂಥರ ಆಗ್ಲಿ ಅಂತ ತಾನೇ ಹಾಕರ್ದಿದ್ದು. ಅಂದ್ರೆ ನಿನ್ ಹೆಸರು ಡಾರ್ಲಿಂಗ್ ಅಲ್ವಾ, ಅದಕ್ಕೆ ಹಾಕರ್ದೆ. ಡಾರ್ಲಿಂಗ್, ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ಇವತ್ ರಾತ್ರಿ ನಾವಿಬ್ರು ಮೈಸೂರು ಗೋಡ್ ಹೋಗೋಣ. ಅಲ್ಲಿ ನನ್ನ ಫ್ರೆಂಡು ನಾವ್ ಉಳ್ಕೊಳಕ್ಕೆ ಒಂದ್ ಮನೆ ವ್ಯವಸ್ಥೆ ಮಾಡ್ತಾಳೆ. ಇಂಥ ಟೈಮಲ್ಲಿ ನಿಮ್ಮಣ್ಣ ನಾಲೆ ಬಗ್ಗೆ ಯಾಕೆ ಮಾತಾಡ್ತೀಯ? ನಾವ್ ಮಾತಾಡ್ಬೇಕಾಗಿರೋದು ನಮ್ ಬಗ್ಗೆ. ಇರ್ಬೋದು, ಆದ್ರೆ ನಂಗ್ ಅವ್ರ ಕಂಡ ಒಂದ್ ಚೂರು ಇಷ್ಟ ಇಲ್ಲ. ಅದಕ್ಕೆ ನಾವಿಬ್ರು ಓಡೋಗ್ ಮದ್ವೆ ಆಗೋಣ. ಮೈಸೂರಲ್ಲಿ ಗುಜರಿ ಅಂಗಡಿ ಹಾಕೊಂಡು ಜೀವನ ಸಾಗಿಸ್ತಿದ್ರೆ ಎಷ್ಟು ಮಜಾ ಸಿಗುತ್ತೆ. ಪ್ರತಿ ದಸರಾಗ ಒಂದ್ಸಲ ಜಂಬೂ ಸವಾರಿನೂ ನೋಡ್ಬೋದು. ಅದನ್ನು ನೋಡ್ಬೋದು. ನೋಡಿ, ನೀವ್ ಮಾತಾಡ್ತಿರೋ ಸರಿ ಇಲ್ಲ, ನಿಮ್ ನಿರ್ಧಾರ ಬದಲಾಯಿಸ್ಕೊಳ್ಳಿ. ನೋ ಚಾನ್ಸ್, ನನ್ನ ನಿರ್ಧಾರ ಮಾಡಾಗಿದೆ. ಇವತ್ ರಾತ್ರಿ 11 ಗಂಟೆಗೆ ಮನೆಗೆ ಬಂದ್ಬಿಡು. ಅಷ್ಟರಲ್ಲಿ ನಿಮ್ ಅಣ್ಣಂಗೆ ಏನಾದ್ರೂ ನೆಪ ಹೇಳಿ ಮನೆಯಿಂದ ಆಚೆ ಕಳ್ಸಿರ್ತೀನಿ. ಆಮೇಲೆ ನಾವಿಬ್ರು ಓಡ್ ಹೋಗೋಣ. ಗುಜರಿ, ಇವತ್ ರಾತ್ರಿ ಬಾ. ಬ್ಯಾನ್ ಡಾರ್ಲಿಂಗ್, ಬಂದ್ಯಾ? ನಾನೇನೋ ನಿನ್ ಬರಲ್ಲ ಅನ್ಕೊಂಡಿದ್ದೆ, ಬಾವಡ್ ಹೋಗೋಣ. ಅಣ್ಣ, ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಅವ್ರ ಹೆಸರು ತೆಗಿಬೇಡ ಅಂತ, ಬಾವಡ್ ಹೋಗೋಣ. ಮದು, ಯಾಕೆ ಹೀಗ್ ಮಾಡ್ತಿದ್ಯ? ಇಷ್ಟು ಬೇಗ ನಾನು ನಿನಗೆ ಬೇಡವಾಗ್ಬಿಟ್ನ. ಡಾರ್ಲಿಂಗ್, ನೀನ್ ಯಾಕೆ ಜಾನಿ ತರ ಮಾತಾಡ್ತಿದ್ಯಾ? ಜಾನಿ ತರ ಮಾತಾಡ್ತಿಲ್ಲ, ನಾನೇ ಜಾನಿ. ಇದನ್ನೆಲ್ಲ ಇಲ್ಲಿಗೆ ನಿಲ್ಸು 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 ನಿಲ್ಸು. ನಾನ್ ಇದನ್ನೆಲ್ಲ ನಂಬಲ್ಲ, ನೀ ನನ್ ಡಾರ್ಲಿಂಗ್. ಮದು, ನನ್ ಡಾರ್ಲಿಂಗ್ ಅಲ್ಲ, ಜಾನಿನೇ. ನೀನು ರೀತಿ ನನಗೆ ಮೋಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಮೋಸ ಮಾಡ್ತಿರೋದು ನಾನಲ್ಲ, ನೀವು. ನೀ ಜಾನಿ ಅಂತ ನನಗೆ ಮುಂಚೆನೆ ಗೊತ್ತು. ಗೋಣಿಚೀಲ ತಂದು ಬಚ್ಚಿರ್ತಿದ್ರಲ್ಲ, ನಾನು ಅದನ್ನ ನೋಡಿದ್ದೆ. ನನ್ನ ಹತ್ರ ಸುಳ್ಳು ಹೇಳಿ ನೀವೊಂದು ನಾಟಕ ಮಾಡಿದ್ರಿ,
ನಾನೇನ್ ಕಮ್ಮಿ ಅಂತ ಇನ್ನೊಂದು ನಾಟಕ ಮಾಡಿದೆ ಮಧು ನಾನು ಈ ನಾಟಕನ ಬೇಕು ಅಂತ ಮಾಡಲಿಲ್ಲ ಪ್ರೇಮ್ ಬಿಸ್ನೆಸ್ ಗೆ ಹೆಲ್ಪ್ ಮಾಡೋಣ ಅಂತ ಮಾಡಿದೆ ಅದನ್ನ ಮೊದಲೇ ಹೇಳಬೇಕಿತ್ತು ಹೇಳೋಣ ಅಂದ್ಕೊಂಡಿದ್ದೆ ಮೊದಲೇ ನಿನ್ನನ್ನೆಲ್ಲ ನಾಲಾಯಕ ಹೆಂಡತಿ ಅಂತ ಆಡ್ಕೊಳ್ತಿದ್ರು ಈಗ ಇದನ್ನ ಹೇಳಿದ್ರೆ ಗುಜ್ರಾನ್ ಹೆಂಡತಿ ಅಂತ ಅವಮಾನ ಮಾಡ್ತಾರೆ ಅಂತ ಹೇಳಲಿಲ್ಲ ಜಾನಿ ನಿನ್ನನ್ನ ಇಷ್ಟು ಪ್ರೀತಿ ಮಾಡ್ತಿರ ಅಂತ ನನಗೆ ಗೊತ್ತೇ ಇರಲಿಲ್ಲ ಸಾರಿ ಐ ಆಮ್ ವೆರಿ ಸಾರಿ ಡೈ ಗುಜ್ರಿ ನಿನಗೆ ನಮ್ಮ ಮಧುರ ಅವರೇ ಬೇಕಾ ಭದ್ರಂಗ ಇನ್ಸ್ಪೆಕ್ಟರ್ ಮೊದಲು ಅರೆಸ್ಟ್ ಮಾಡಿ ನಡಿಯ ಗೌಡ್ರೆ ನೀವು ಅನ್ಕೊಂಡಿರೋ ಹಾಗೆ ಇವರು ಗುಜ್ರಿ ಅವರಲ್ಲ ನನ್ನ ಜಾನಿ ಇವರು ಅಣ್ಣಪ್ಪನವರ ಮತ್ತೆ ಅಂತಕ್ಕೆ ಮರ್ರೆ ಇಂತ ಹೆಕ್ಕತ್ತಿಂಬು ಕೆಲಸ ಮಾಡ್ರಿ ನನ್ನ ಹೆಂಡತಿ ನನ್ನ ಎಷ್ಟು ಪ್ರೀತಿಸ್ತಾಳೆ ಅಂತ ನೋಡಬೇಕಾಗಿತ್ತು ಅದಕ್ಕೆ ಈ ರೀತಿ ಮಾಡಿದೆ ಆಗಲ 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 ಇದನ್ನೆಲ್ಲ ನಾನು ನಂಬಲ್ಲ ನೀವು ಬೇರೆ ಉದ್ದೇಶ ಇಟ್ಕೊಂಡು ಈ ಆಸೆ ಹಾಕಿರ್ತಿದ್ದಾರೆ ನಂಬುದ್ರೆಷ್ಟು ಬಿಟ್ರೆಷ್ಟ್ರಿ ನನ್ನ ಹೆಂಡತಿ ಒಪ್ಪಿಕೊಂಡಿದ್ದಾಳೆ ಅಷ್ಟು ಸಾಕು ಬಾಯ್ ಜಾನಿ ಅವರೆ ಇದು ನನ್ನ ಲುಂಗಿ ಅಲ್ದ ಮರ್ರೆ ಇನ್ಸ್ಪೆಕ್ಟರ್ ಸಾರಿ ಐ ಆಮ್ ವೆರಿ ಸಾರಿ ನನ್ನ ಹತ್ರ ಲುಂಗಿ ಇರಲಿಲ್ಲ ಈ ಗೆಟಪ್ಗೆ ಲುಂಗಿ ಬೇಕಾಗಿತ್ತು ಅದಕ್ಕೆ ನಿಮ್ಮ ಮನೆ ಮಹಡಿ ಮೇಲೆ ದಿನ ಒಂದೊಂದು ಲುಂಗಿ ಕದೀತಾ ಇದೆ ಅಪ್ಪೇಡ್ದಾನೆ ಇನ್ಸ್ಪೆಕ್ಟರ್ ಲುಂಗಿ ಕದ್ದು ದಾಪಾದ್ನ ಮೇಲೆ ನಿನ್ನನ್ನು ಅರೆಸ್ಟ್ ಮಾಡ್ತಿದ್ದೆ